ವೀಕ್ಷಕರೇ ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಮಲಾಕ್ಷಿ. ವೀಕ್ಷಕರೇ, ನಕ್ಷತ್ರ ನಾಡಿ ಅನ್ನುವಂಥದ್ದು ದೇಶದಲ್ಲಷ್ಟೇ ಅಲ್ಲ ವಿದೇಶದಲ್ಲೂ ಕೂಡ ಖ್ಯಾತಿಯನ್ನ ಪಡೆದುಕೊಂಡಿದೆ. ಇದಕ್ಕೆ ಪ್ರಮುಖ ಕಾರಣೀಕರ್ತರು ಯಾರು? ಎಸ್ ಜ್ಯೋತಿಷ್ಯ ಜ್ಞಾನನಿಧಿ ಪ್ರಶಸ್ತಿ ಪುರಸ್ಕೃತರು, ಹಾಗೆ ಈಗಾಗಲೇ 8,000 ಹೆಚ್ಚು ಜನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಎನ್ನುವಂತಹ ವಿಶೇಷ ವಿದ್ಯೆಯನ್ನ ಕಲಿಸ್ಕೊಟ್ಟು ಅವರವರ ಜೀವನಕ್ಕೆ ಒಂದು ವಿಶೇಷವಾದಂತಹ ಮಾರ್ಗವನ್ನ ಕಲ್ಪಿಸಿಕೊಟ್ಟಿರುವಂತಹ ಖ್ಯಾತಿ ಪಡ್ಕೊಂಡಿರುವಂತಹ ಡಾಕ್ಟರ್ ದಿನೇಶ್ ಗುರುಜಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ನಮ ಶಿವಾಯ, ಶಿವಾಯ ನಮ. ಓಂ ನಮಸ್ಕಾರ ವೀಕ್ಷಕರೇ. ಎಸ್ ವೀಕ್ಷಕರೇ, ನಕ್ಷತ್ರ ನಾಡಿಯನ್ನ ನೀವೆಲ್ಲರೂ ಕೂಡ ಕಲ್ತ್ಕೊಳ್ಳೋದಕ್ಕೆ ಆಸಕ್ತಿಯನ್ನ ತೋರಿಸ್ತಾ ಇದ್ದೀರಾ. ಖಂಡಿತವಾಗ್ಲೂ ಅದು ಖುಷಿಯನ್ನ ತರುವಂತಹ ವಿಚಾರ. ಹಾಗೆ ಇನ್ನೊಂದೇ ಒಂದು ದಿನ ಬಾಕಿ ಇದೆ. ಸಂಖ್ಯಾಶಾಸ್ತ್ರವನ್ನ ಹೊತ್ತು ಬೆಳಗಾಂಗೆ ಬರ್ತಾ ಇದ್ದಾರೆ ದಿನೇಶ್ ಗುರುಜಿ ಅವರು. ಇನ್ನೂ ಕೂಡ ತಡ ಆಗಿಲ್ಲ, ನೀವು ಕೂಡ ಸಂಖ್ಯಾಶಾಸ್ತ್ರವನ್ನ ಕಲ್ತ್ಕೊಳ್ಬೇಕು ಅಂತ ಹೇಳಿದ್ರೆ ಆದಷ್ಟು ಬೇಗ ರಿಜಿಸ್ಟರ್ ಅನ್ನ ಮಾಡಿಕೊಂಡು ನೀವು ಈ ಕ್ಲಾಸಸ್ ಅನ್ನ ಅಟೆಂಡ್ ಆಗಬಹುದಾಗಿದೆ. ಸಂಖ್ಯಾಶಾಸ್ತ್ರ ಆಯ್ತು, ಇನ್ನು ನಕ್ಷತ್ರ ನಾಡಿಯನ್ನ ಕೂಡ ನಾವು ಕಲ್ತ್ಕೊಳ್ಬೇಕು ಅಂತ ಇದ್ದೀವಿ, ಅದಕ್ಕೂ ಕೂಡ ನಮ್ಗೆ ದಾರಿಯನ್ನ ತೋರಿಸ್ಕೊಡಿ ಅಂತ ಹೇಳಿ ಸಾಕಷ್ಟು ಜನ ಕೇಳ್ತಾ ಇದಾರೆ. ಸೊ ಹಾಗಾಗಿ ನಕ್ಷತ್ರ ನಾಡಿಯನ್ನ ಕೂಡ ಹೊತ್ತು ನಿಮ್ಮ ನಿಮ್ಮ ಭಾಗಗಳಿಗೆ ದಿನೇಶ್ ಗುರುಜಿ ಅವರು ಬರ್ತಾ ಇದಾರೆ. ಸೊ ಎಲ್ಲೆಲ್ಲಿ ನಡೀತಾ ಇದಾವೆ ಕ್ಲಾಸಸ್ ಅಂತ ಹೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಚಿತ್ರದುರ್ಗದಲ್ಲಿ ನಡೀತಾ ಇರುವಂತದ್ದು 7 March ಕ್ಲಾಸಸ್. ಈ ಒಂದು ಕ್ಲಾಸಸ್ ಅನ್ನ ನೀವು ಅಟೆಂಡ್ ಆಗಬಹುದಾಗಿದೆ. ಹಾಗೆ 21 March ಅಂದ್ರೆ 21 March ಗೆ ಬೆಂಗಳೂರಿನಲ್ಲಿ ಕ್ಲಾಸಸ್ ನಡೆಯುತ್ತೆ. ಈ ಕ್ಲಾಸಸ್ ಅನ್ನ ಕೂಡ ನೀವು ಅಟೆಂಡ್ ಆಗಬಹುದಾಗಿದೆ. ಹಾಗೆ ಮಡಿಕೇರಿನಲ್ಲಿ 4 April ಮೊಟ್ಟ ಮೊದಲ ಬಾರಿಗೆ ಮಡಿಕೇರಿ ಭಾಗಕ್ಕೆ ನಕ್ಷತ್ರ ನಾಡಿಯನ್ನ ಹೊತ್ತು ನಿಮ್ಮ ಭಾಗಕ್ಕೆ ಬರ್ತಾ ಇರುವಂತದ್ದು. ಹಾಗೆ ಹುಬ್ಳಿನಲ್ಲಿ 18 April ಕ್ಲಾಸಸ್ ನಡೀತಾ ಇದೆ. ಈ ಕ್ಲಾಸಸ್ ಅನ್ನ ನೀವು ಅಟೆಂಡ್ ಆಗಬಹುದು. ಇದಾದ ನಂತರ ನಿಮ್ಮ ಜೀವನದಲ್ಲಿ ಏನೇನೆಲ್ಲ ಬದಲಾವಣೆಗಳು ಆಗುತ್ತೆ ಅದ್ರ ನಂತರ ಗೊತ್ತಾಗುತ್ತೆ ನಿಮ್ಗೆ ಈ ನಕ್ಷತ್ರ ನಾಡಿ ಎಷ್ಟು ಅನುಕೂಲಕರ ಅನ್ನೋಂಥದ್ರ ಬಗ್ಗೆ. ಎಸ್, ಕಾಲರ್ಸ್ ರೆಡಿ ಇದ್ದಾರೆ, ಅವರನ್ನ ಮಾತನಾಡ್ಸೋಣ. ಬನ್ನಿ. ಹಲೋ 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 ನಮಸ್ತೆ ಅಮ್ಮ, ಹೇಳಿ, ಯಾರ ಬಗ್ಗೆ ಕೇಳ್ಬೇಕು? ನನ್ನ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಓಕೆ, ಅವರ ಹುಟ್ಟಿದ ದಿನಾಂಕ ಎಲ್ಲ ತಿಳಿಸ್ಕೊಡಿ. 8/11/86 ಸಂಜೆ. ಓಕೆ ಓಕೆ, ನಿಧಾನ. 8/11/1986 ಅಲ್ವಾ? ಓಕೆ, ಹುಟ್ಟಿದ ಸಮಯ? ಸಮಯ ಸಂಜೆ 5:30 ಸಂಜೆ 5:30. ಓಕೆ, ಹುಟ್ಟಿದ ಸ್ಥಳ? ನೆಲಮಂಗ್ಲ, ಬೆಂಗಳೂರು ಡಿಸ್ಟ್ರಿಕ್ಟ್ ನೆಲಮಂಗ್ಲ. ಓಕೆ ಮಾ, ಸೊ ಬೆಂಗಳೂರಿನಲ್ಲಿ ಕ್ಲಾಸಸ್ ನಡೀತಾ ಇದೆ 21 March. ಓಕೆನಾ? ಈ ಕ್ಲಾಸಸ್ ಅನ್ನ ನೀವು ಅಟೆಂಡ್ ಆಗಕ್ಕೆ ಪ್ರಯತ್ನ ಪಡಿ. ವಿಶೇಷವಾಗಿ ನೀವು ಮಹಿಳೆ ಆಗಿರೋದ್ರಿಂದಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಒಂದು ಚೇಂಜಸ್ ಆಗುತ್ತೆ ನಿಮ್ಮ ಲೈಫ್ ಅಲ್ಲಿ. ಓಕೆ, ವೆರಿ ಗುಡ್, ವೆರಿ ಗುಡ್. ಓಕೆ ಮಾ, ಈಗೇನಿತ್ತು ಪ್ರಶ್ನೆ ಕೇಳಿ. ನಮಸ್ಕಾರ, ನಮಸ್ಕಾರ. ಗುರುದಶ ನಡೀತಾ ಇದೆ ಅಮ್ಮ, ಗುರುದಶದಲ್ಲಿ ಶನಿ ಭುಕ್ತಿ ನಡೀತಾ ಇದೆ. ಏನು ಇದೆ ಕ್ವಶನ್, ಏನಿದೆ ಹೇಳಿ. ಕೆಲ್ಸದ್ದು ಅವನು ಎಲ್ಲೋದ್ರು ಮತ್ತೆ ಒಂದೇ ಕಡೆ ಇರಲ್ಲ, ಮತ್ತೆ ಸ್ಟಾರ್ಟಿಂಗ್ ಎಲ್ಲಿದ್ನು ಅಲ್ಲೇ ಬರ್ತಾನೆ. ಅದಕ್ಕೆ ತುಂಬಾ ಏನು ಕಿಂಗ್ ಮಾಡ್ತಾನೆ ಅಂತ ಗೊತ್ತಾಗ್ತಿಲ್ಲ. ಗುರು ಮತ್ತೆ ಶನಿ ಕಾಂಬಿನೇಷನ್ ನೋಡೋಣ. ಗುರು ಜಾಸ್ತಿ ಸಂಬಳಕ್ಕೆ ಹೋದ್ರು ಮತ್ತೆ ನನ್ಗೆ ಇರಕ್ಕಾಗಲ್ಲ ಅಂತ ಮತ್ತೆ ಕಮ್ಮಿ ಸಂಬಳಕ್ಕೆ ಕಳಿಸ್ತಾನೆ. ಓಕೆ, ಏನ್ ಓದಿದ್ದಾರೆ? ಎಂಕಾಮ್ ಆಗಿದೆ. ಓಕೆ, ಅವ್ರಿಗೆ ಈ ಸಮಸ್ಯೆಯಿಂದ ಸ್ವಲ್ಪ ದೂರ ಆಗ್ಬೇಕು. ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂದ್ರೆ ಮೆಡಿಟೇಷನ್ ಮಾಡ್ಬೇಕು, ಅವರು ತುಂಬಾ ಮೆಡಿಟೇಷನ್ ಮಾಡ್ಬೇಕು. ಇಲ್ಲ ಅಂದ್ರೆ ಬಹಳ ಬೇರೆ ಊರ್ಗೆ, ಬಹು ದೂರ ಇರತಕ್ಕಂತ ಊರ್ಗೆ ಅವರು ಹೋಗಿ ಕೆಲಸ ಮಾಡ್ಕೊಂಡು ಇದ್ರೆ ಆ ಫಲ ಚೆನ್ನಾಗಿರ್ತಕ್ಕಂಥದ್ದು. ಪ್ರತಿ ಒಂದು ಸಮಸ್ಯೆಗೂ ವೀಕ್ಷಕರು ಹೇಳ್ತಾ ಇದ್ದೀನಿ, ಪೂಜೆನೆ ಇದಲ್ಲ, ಪರಿಹಾರವಲ್ಲ. ಪರಿಸ್ಥಿತಿ ಯಾವ ರೀತಿ ಚೇಂಜ್ ಮಾಡ್ಕೋಬೇಕು, ಡೆಫಿನೆಟ್ಲಿ ಚೇಂಜ್ ಆಗುತ್ತೆ. ಅವ್ರೇನಾದ್ರೂ ಸ್ವಲ್ಪ ಫಾರಿನ್ಗೆ ಟ್ರೈ ಮಾಡಿದ್ರೆ ಅದು ಒಳ್ಳೇದಾಗುತ್ತೆ. ಬಟ್ ಸಿಗ್ಬೇಕಲ್ಲ, ನಾವು ಹೇಳಿದ್ವಿ, ಹೇಳೋದು ಈಸಿ, ನಮ್ಮ ಕಡೆಯಿಂದ ಸಿಗ್ಬೇಕು ಅಂತ ಇರುತ್ತೆ. ಬೇರೆ ಊರಲ್ಲಿ ಹೋಗಿ ಕೆಲಸ ಮಾಡ್ಕೊಂಡಿದ್ರೆ ಅವ್ರಿಗೆ ಒಂದು ಇದರಲ್ಲಿ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ತೋರಿಸುತ್ತೆ. ಯಾಕಂದ್ರೆ 12ನೇ ಮನೆ ಮತ್ತೆ 9ನೇ ಮನೆ ಬಹಳ ಸ್ಟ್ರಾಂಗ್ ಆಗಿದೆ ಗುರುನಲ್ಲಿ. ಗುರುನಲ್ಲಿ ಕಾಂಬಿನೇಷನ್ನು ಲಾಭ ಚೆನ್ನಾಗಿ ತೋರಿಸ್ತಾ ಇದೆ. 12 ತೋರಿಸ್ತಾ ಇದೆ, 12ರ ಜೊತೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಒಂದು ಪೊಸಿಷನ್ ತೋರಿಸ್ತಾ ಇದೆ. ಕಾಮರ್ಸ್ ಲೈನ್ ಏನೇ ಹೋಗ್ತಾ ಇರೋದೇನ? ಅದೇ ಕಾಮರ್ಸ್ ಲೈನ್ ಹೋಗ್ತಾ ಇದ್ರಲ್ವಾ?
ಅಲ್ಲ ಅದು ಅದಕ್ಕೆ ಆ ಸಬ್ಜೆಕ್ಟ್ ಬೇರೆ ಈ ಸಬ್ಜೆಕ್ಟ್ ಬೇರೆ. ಕೆಲಸದ ಬಗ್ಗೆ ಮಾತಾಡಿದ್ರೆ ಕೆಲಸದ ಬಗ್ಗೆ ಮಾತಾಡೋಣ. ಈಗ ಬೇರೆ ಯಾವ್ದಾದ್ರು ಊರಲ್ಲಿ ಅವ್ರ ಕೆಲಸ ಸಿಗುತ್ತೆ ಟ್ರೈ ಮಾಡ್ಬೋದಾ? ಸಿಕ್ಕಿದ್ಯಾ? ಟ್ರೈ ಮಾಡಿದಾರ? ಬೇರೆ ಕಡೆ ಎಲ್ಲ ನೋಡಿಲ್ಲ ಗುರುಜಿ, ಎಲ್ಲಿ ಹೋಗ್ತಿದ್ದಾನೋ ಅಲ್ಲೇ ಮತ್ತೆ ಬಂದ ಅಲ್ಲೇ ಇದ್ದಾನೆ. ಅವ್ರಿಗೆ ಸಜೆಷನ್ ಇದು, ಬಹು ದೂರ ಹುಟ್ಟಿರ್ತಕ್ಕಂತ ಬೆಂಗಳೂರಿಂದ ಬಹು ದೂರ, ಹೈದರಾಬಾದ್, ಚೆನ್ನೈ ಅಥವಾ ಬೆಳಗಾಂ, ಹುಬ್ಳಿ, ಈ ರೀತಿ ಅವ್ರು ಕೆಲಸ ಹುಡ್ಕೊಂಡು ಹೋದ್ರೆ ಫೈನಾನ್ಷಿಯಲಿ ಚೆನ್ನಾಗಿರ್ತಾರೆ, ತುಂಬಾ ಅಭಿವೃದ್ಧಿ ಆಗುತ್ತೆ. ಬಟ್ ಅವರು ಮನಸ್ಸಿಗೆ ಬಿಟ್ಟಿರ್ತಕ್ಕಂಥದ್ದು ಇದು, ಇವ್ರಿಗೆ ಕೊಡ್ತಕ್ಕಂಥ ಸಜೆಷನ್. ಇದನ್ನ ಮಾಡಿದ್ದಲ್ಲಿ ಡೆಫಿನೆಟ್ಲಿ ಅವರು ಜೀವನದಲ್ಲಿ ಹೈ ಪೊಸಿಷನ್ ಹೋಗ್ತಾರೆ, ಬೇರೆ ಊರಿಗೆ ಹೋಗ್ಬಿಡ್ಬೇಕು, ಏನ್ ಮಾಡೋಕ್ಕಾಗಲ್ಲ, ಅದೇ ಕಾಂಬಿನೇಷನ್ ಬಂದಿರೋದು, ಬಿಟ್ಟು ಹೋಗ್ಬೇಕು. ಒಳ್ಳೇದಾಗ್ಲಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ನೆಕ್ಸ್ಟ್ ಕಾಲರ್. ಹಲೋ 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 ರೀ, ನಮಸ್ಕಾರ. ನಮಸ್ತೆ ಅಮ್ಮ, ಹೇಳಿ, ಯಾರ ಬಗ್ಗೆ ಕೇಳ್ಬೇಕು? ನನ್ ಬಗ್ಗೆ ಮೇಡಮ್. ಹುಟ್ಟಿದ ದಿನಾಂಕ ಎಲ್ಲ ತಿಳಿಸ್ಕೊಡಿ. ದಿನಾಂಕ ಎಲ್ರು ಪ್ರಶ್ನೆ ಸೇರ್ತದೆ. ಓಕೆ ಅಮ್ಮ, 1 to 249 ಒಳಗಡೆ ಒಂದು ನಂಬರ್ ಹೇಳಿ. 108 ರೀ ಮೇಡಮ್. 108. ಓಕೆ, ಪ್ರಶ್ನೆ ಏನಿತ್ತು ಕೇಳಿ ಅಮ್ಮ. ಪ್ರಶ್ನೆ ಅಂದ್ರೆ ನಾನೀಗ 16 ವರ್ಷ ಆಯ್ತು ಒಂಟಿಯಾಗಿ ಬರತ್ತಿದ್ದೇನೆ. ಏನಿದ್ರು ಇಲ್ದಂಗ, ಯಾರಿದ್ರು ಇಲ್ದಂಗ, ಮಗ ಬಿಟ್ಟೋಗಿ 8 ವರ್ಷ ಆತ್ರಿ ಮೇಡಮ್, ಬರ್ತಾರೆಲ್ಲ ಕೇಳ್ಬೇಕಾಗಿತ್ತು ಮೇಡಮ್. ಸೂರ್ಯ ಶುಕ್ರ, ಸೂರ್ಯ 5, 12, 9, 11, ಸೂರ್ಯ ಶುಕ್ರ, ಶುಕ್ರ 2, 8, ಓಕೆ, ಚಂದ್ರ 9, 5. ನೋಡಿ, ನಿಮ್ಮ ಮಗ ಬರ್ತಾನೆ 2020 ಸೆಪ್ಟೆಂಬರ್ ಆದ್ಮೇಲೆ ಬರ್ತಾನಮ್ಮ, ಖಂಡಿತ ಬರ್ತಾನೆ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಖಂಡಿತ ಗ್ಯಾರಂಟಿ ಇದೆ, ಸಕ್ಸಸ್ ಆಗುತ್ತೆ. ಶುಕ್ರ ಸ್ವಲ್ಪ ಮಟ್ಟಿಗೆ ಆದ್ರೂ ಬಂದಾದ್ಮೇಲೆ ಸ್ವಲ್ಪ ಗಲಾಟೆ ಸ್ವಲ್ಪ ಜಾಸ್ತಿ ಇರುತ್ತೆ, ಗಲಾಟೆಗಳು ಇರುತ್ತೆ. ಮಂತ್ರ ಅದು ಏನ್ ಹೇಳ್ತಾರೆ ಅಂತ ಸರ್? ಏನಾಗಿತ್ತು ಹೇಳಿ. ಇಲ್ಲ, ನನಗ್ ಬಹಳ ತ್ರಾಸ ಐತ್ರಿ, ಆರೋಗ್ಯನು ಸರಿ ಇಲ್ಲ, ಎಲ್ಲರೂ ಯಾರು ಇಲ್ಲ, ಒಬ್ಬಕ್ಕೆ ಇರೋದು 65 ವರ್ಷ. ಮಗ ಏನಾಯ್ತು, ಏನ್ ಮಾಡ್ಬೇಕಂತ ತಿಳಿದಂಗ ಆಗೈತ್ರಿ. ಹಂಗ ಹಿಂಗ ಜಗಳ ಮಾಡ, ಆಸ್ತಿ ರೊಕ್ಕ ಬೇಕಂತ ಜಗಳಾಡಿ 8 ವರ್ಷ ಆದ್ರೂ ಬಿಟ್ಟು ಹೋದ ಒಟ್ಟ ಇಲ್ಲ ಸಮೀಪಕ್ಕೆ. ಮತ್ತೆ ಈಗ ಬರ್ತಕ್ಕಂತ ಒಂದು ಸಮಯ ತೋರಿಸ್ತಾ ಇದೆ, ಮುಂದಿನ ಒಂದು ಸೆಪ್ಟೆಂಬರ್ ಆದ ನಂತರ ಬರ್ತಾರೆ, ಮತ್ತೆ ಗಲಾಟೆ ಇರುತ್ತೆ, ಅದಕ್ಕೆ ಸ್ವಲ್ಪ ಪರಿಹಾರ ಬಹಳ ಕಷ್ಟ. ಸ್ವಲ್ಪ ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ, ಗೋಧಿ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟು ಎರಡು ಮಿಕ್ಸ್ ಮಾಡ್ಕೊಳ್ಳಿ, ಸ್ವಲ್ಪ ಸಕ್ಕರೆ ಹಾಕೊಳ್ಳಿ, ಗೋಧಿ ಹಿಟ್ಟು ಸಕ್ಕರೆ ಹಿಟ್ಟು ಅಥವಾ ಗೋಧಿ ನುಚ್ಚು ಅಕ್ಕಿ ನುಚ್ಚು ಅದನ್ನ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಮತ್ತೆ ಅದ್ರ ಜೊತೆಗೆ ಸಕ್ಕರೆ ಮಿಕ್ಸ್ ಮಾಡ್ಬಿಟ್ಟು ಮರಕ್ಕೆ ಹಾಕ್ಬೇಕು. ಮರ ಇರತ್ತಲ್ಲ, ಅಂದ್ರೆ ಏನಂತಾರೆ ಟ್ರೀ, ಮರ ಯಾವ್ದಾರು ಮರ, ಪ್ರತಿನಿತ್ಯ ಒಂದು ಇಡೀ ಹಾಕ್ಬೇಕು ಪ್ರತಿ ದಿವಸ. ಇದನ್ನ ನೀವು 90 ದಿವಸ ಮಾಡಿದ್ದಲ್ಲಿ ಅದು ಮಾಡ್ಬೇಕಾದ್ರೆ ಸಂಕಲ್ಪ ಮಾಡ್ಕೊಂಡು ಮಾಡಿ, ಬಹಳ ಸುಲಭ. ಇಂಥದ್ ಮಾಡಿದ್ರೆ ವಿನ್ ಆಗೋದು, ನಾವೆಲ್ಲ ಹೇಳ್ತಾ ಇದೀನಿ ವೀಕ್ಷಕರೇ. ದೊಡ್ಡ ದೊಡ್ಡ ಜ್ಯೋತಿಷ್ ಹತ್ರ ಹೋಗಿ, ವಾಹಿನಿಲ್ ಬರ್ತಕ್ಕಂಥ ಜ್ಯೋತಿಷ್ ಹತ್ರ ಹೋಗಿ ದೊಡ್ಡ ಸುಲಿಗೆ ಮಾಡಿ ಬಿಸಾಕ್ಬಿಡ್ತಾರೆ ನಿಮ್ನ, ಹೇಳ್ತಾ ಇದೀನಿ. ಪ್ಲೀಸ್ ಡೋಂಟ್ ಗೋ, ಅಸ್ಟ್ರಾಲಜಿ ಇಸ್ ನಾಟ್ ಲೈಕ್ ದಟ್. ಹಣ ಖರ್ಚು ಮಾಡಿದ್ರೆ ನಿಮ್ ಚೇಂಜ್ ಆಗಂಗಿದ್ರೆ ನಾನು MLA ಆಗಕ್ಕೆ ಇಷ್ಟ. ಯಾರು ಹೇಳ್ತಾರೆ ಬರ್ತೀನಿ, ನಾನು ಅದೇ ಜ್ಯೋತಿಷ್ ಹತ್ರ ಹೋಗ್ತೀನಿ. ನಾನು ಡೆಫಿನೆಟ್ಲಿ ನಂಗೆ MLA ಮಾಡ್ಕೊಡಿ, ಎಷ್ಟು ಲಕ್ಷ ಆದ್ರೂ ಖರ್ಚು ಮಾಡ್ತೀನಿ. ಇಟ್ ನಾಟ್ ಹ್ಯಾಪನ್. ಇಲ್ಲಿ ಬರ್ದಿರ್ಬೇಕು, ಇಲ್ಲಿ ಬರ್ದಿದ್ರೆ ಹಾಗೆ ಆಗುತ್ತೆ. ಬಟ್ ಆ ಕಷ್ಟಗಳು ಬರುತ್ತಲ್ಲ, ಆ ಟೈಮ್ ವಿಂಡೋ ಪೀರಿಯಡ್ ನಾವೇನ್ ಮಾಡ್ಬೇಕು, ಸ್ವಲ್ಪ ಮಟ್ಟಿಗೆ ಮಂತ್ರಗಳು ಹೇಳ್ಕೋಬೇಕು, ಸಣ್ಣ ತಂತ್ರಗಳು ಮಾಡ್ಕೋಬೇಕು, ಸ್ವಲ್ಪ ಪೂಜೆಗಳು ಸಿಂಪಲ್ ಪೂಜೆ ಮಾಡ್ಬೇಕು. ದೇವ್ರು ಮೆಚ್ಚೋದೇ ಸಿಂಪಲ್ ಪೂಜೆ, ನಾನು ಹೇಳ್ತಾ ಇದೀನಿ ಕೇಳಿ, ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ನೀವ್ ಎಲ್ಲಿ ಕುತ್ಕೊಂಡ್ರು ನೀವು ಮಂತ್ರ ಹೇಳ್ಬೋದು, ಚಪ್ಪಲಿ ಹಾಕೊಂಡ್ರು ಮಂತ್ರ ಹೇಳಿ, ಏನ್ ಪ್ರಾಬ್ಲಮ್ ಏನಿಲ್ಲ. ಭಕ್ತಿ ಬೇಕಲ್ಲಿ, ಅಲ್ಲಿ ಭಕ್ತಿನೇ ಇಂಪಾರ್ಟೆಂಟ್, ಪ್ರಧಾನ. ಭಕ್ತಿ ತಗೊಂಬನ್ನಿ, ಇಂಥದ್ದು ಬೇಕು, ಇಂಥದಕ್ಕೋಸ್ಕರ ಐ ಆಮ್ ಡೂಯಿಂಗ್ ದಿಸ್ ರಿಚುವಲ್ ಅಂತ ಹೇಳಿ. ನೀವೆಲ್ಲ ಹಿಂದಿನ ಒಂದು ಮೂವಿಗಳು ನೋಡ್ತಾ ಇದ್ರೆ, ಹಿಂದಿನ ದಿನಾಂಕಗಳು ನೋಡ್ತಾ ಇದ್ರೆ, ಋಷಿಮುನಿಗಳು ಹೇಳ್ತಾ ಇರೋದು ಅಷ್ಟೇನೆ. ಹಳೆ ಫಿಲಮ್ಗಳೆಲ್ಲ ಹೋಗಿ ನೋಡಿ, ನಿನಗೆ ಈ ಒಂದು ವರ ಬೇಕು ಅಂತಂದ್ರೆ ಆ ಪರಶಿವನಲ್ಲಿ ತಪಸ್ಸು ಮಾಡು ಇಷ್ಟು ಹೇಳ್ಬಿಟ್ಟು ಆಶೀರ್ವಾದ ಮಾಡ ಹೋಗ್ತಾ ಇದ್ರು. ಬಾ ಹೋಮ ಮಾಡ್ಕೊಡ್ತೀನಿ ಒಂದಿಷ್ಟು ಕೊಡು ಅಂತ ಯಾರು ಹೇಳ್ತಾ ಇರ್ಲಿಲ್ಲ. ಈಗಿನ ಕಾಲದವರೆಲ್ಲ ತಲೆಮಾಸದವ್ರು ಅಂತಾನೆ ಹೇಳ್ತೀನಿ. ವೆರಿ ವೆರಿ ಥಗ್ಸ್ ಆರ್ ದೇರ್ ಇನ್ ಟುಡೇಸ್ ವರ್ಲ್ಡ್. ಈ ಶಾಸ್ತ್ರನ ಬಹಳಷ್ಟು ದೇ ಆರ್ ಟೇಕಿಂಗ್ ಇಟ್ ಟು ಎ ವೆರಿ ಡಾಗ್ ಲೆವೆಲ್ ನಿಜವಾಗ್ಲು. ಅದಕ್ಕೆ ಎಷ್ಟೋ ಜನ ಇಷ್ಟ ಇಲ್ಲ, ಎಷ್ಟೋ ಜನ ಫೀಮೇಲ್ ನೋಡ್ಬೇಕು ಅನ್ನೋದು ಅಷ್ಟೇ, ಎಷ್ಟೋ ಜನ ಲೇಡೀಸ್ ನೋಡ್ಬೇಕು ಅಂತ ಆಸೆ. ಗಂಡಂದ್ರೆ ಬಿಡಲ್ಲ, ಇವ್ರು ಎಲ್ಲೋ ಹೋಗ್ಬಿಟ್ಟು ಯಾರ ಹತ್ರ ಹೋಗ್ಬಿಟ್ಟು ಅವ್ನು ಇಷ್ಟು ಮಾಡಿಸೋದ ತಕ್ಷಣ ಇವ್ರು ತಲೆ ಕೆಟ್ಟು ಮಾಡಿಸ್ಬಿಡ್ತಾರೆ, ನನ್ನ ಜಾಬ್ ಖಾಲಿ ಆಗುತ್ತೆ, ಅದು ವರ್ಕು ಆಗಲ್ಲ ಏನೂ ಆಗಲ್ಲ, ಆಮೇಲೆ ಬಾಯಿ ಮೆಚ್ಕೊಂಡಿರ್ತಾರೆ, ಸೇ ಹಾಕೊಂಡಿದ್ದಾರೆ, ಬೈತಾರೆ. ವಾ ಟಿ ಜ್ಯೋತಿಷ್ಯ ಪ್ರೋಗ್ರಾಮ್ ಅಂದ್ರೆ ಫಸ್ಟ್ ಆಫ್ ಮಾಡು ಅಂತಾರೆ. ಈ ಲೆವೆಲ್ಗೆ ಹೋಗಿರೋ ಕಾರಣ ಏನಕ್ಕೆ, ಸುಲಿಗೆ ಮಾಡಿರೋದಕ್ಕೋಸ್ಕರ. ಜಸ್ಟ್ ಬಿಕಾಸ್ ಬರೋದು ನಿಮಗೆ ಸರ್ಪ ದೋಷ ಚೆನ್ನಾಗಿಲ್ಲ, ನೀವು 70,000 ಕೊಟ್ಟು 80,000 ಕೊಟ್ಟು ಇದೆ ದಂಧೆ, ದಂಧೆ ಡೆಫಿನೆಟ್ಲಿ ಇಟ್ಸ್ ಎ ದಂಧೆ, ಡೆಫಿನೆಟ್ಲಿ 100% ಹೇಳ್ತಾರೆ.
ಆಕ್ಚುಲಿ ನನ್ನ ಪ್ರಕಾರ ನ್ಯೂಸ್ ಚಾನಲ್ ಅವರು ಇದ್ರದ್ದೊಂದು ಇದು ಮಾಡಬೇಕು. ಐ ಆಮ್ ಟೆಲಿಂಗ್ ಮೈ ಸೆಲ್ಫ್, ಈ ನ್ಯೂಸ್ ಚಾನಲ್ ಅವರು ಸ್ಟಿಂಗ್ ಆಪರೇಷನ್ ಮಾಡಬೇಕು. ಸ್ಟಿಂಗ್ ಆಪರೇಷನ್ ಮಾಡಿದ್ರೆ ಕ್ಲಿಯರ್ ಆಗಿ ಎಲ್ಲ ಬರುತ್ತೆ ಆಚೆ ಕಡೆ, ಖಂಡಿತ ಡೆಫಿನೆಟ್ಲಿ ಬರುತ್ತೆ. ಸ್ಟಿಂಗ್ ಆಪರೇಷನ್ ಮಾಡಿದ್ರೆ ಎಷ್ಟು ಜನ ಸಾಲ ಮಾಡ್ಕೊಂಡ್ಬಂದು ಮಾಡ್ತಾ ಇದ್ದಾರೆ ಅದಕ್ಕೇನಿಲ್ಲ. ಯಾರು ಗ್ಯಾರಂಟಿ ಕೊಡೋಕ್ಕಾಗುತ್ತೆ? ವಿ ಆರ್ ಆಲ್ ಗಾಡ್ಸ್, ನೋ, ನಾವೇನು ದೇವ್ರ? ಚಾನ್ಸೇ ಇಲ್ಲ. ಅವ್ರ ಕಷ್ಟ ನೋಡ್ಕೊಂಡು ನಾವು ಅದಕ್ಕೆ ಪರಿಹಾರ ಕೊಡಬೇಕು. ದುಡ್ಡಿರೋರ್ಗೆ ಹಾಕಿಸ್ತೀರಾ, ಹಾಕಿಸ್ಕೊಳ್ರಿ. ಅವ್ನು ಕೋಟಿ ಗಟ್ಟಲೆ ಇದೆ, ಏನೋ ಪೂಜೆ ಮಾಡಿಸ್ತಾನ, ಆಯ್ತು 10 ಲಕ್ಷ ಹಾಕಿಸ್ಕೊಳ್ಳಿ. ಇಲ್ಲದೆ ಇರೋರಿಗೆ ಸುಲಿಗೆ ಮಾಡ್ತೀವಿ ನಾವೆಲ್ಲ, ತಪ್ಪು. ವೆರಿ ವೆರಿ ಡಿಫಿಕಲ್ಟ್, ರಾಂಗ್. ಫಸ್ಟ್ ಆಫ್ ಆಲ್ ಕರ್ಮನ ನಾವು ಜ್ಯೋತಿಷ್ಯರೇ ಮಾಡ್ಕೊಳ್ತಾ ಇದೀವಿ. ಯಾರ್ಯಾರು ಕುತ್ಕೊಂಡು ಹೇಳ್ತಾ ಇದ್ದೀರೋ, ಇವತ್ತಿನ ದಿವಸ 100,000 ಗಟ್ಟಲೆ ಮಾಡ್ಕೊಂಡು ತಿನ್ಬೋದು ನೀವೆಲ್ಲ. ನಾಳೆ ಇದೆ ಹಬ್ಬ, ಮುಂದಿನ ಜನ್ಮದಲ್ಲಿದೆ, ಇದೇ ಜನ್ಮದಲ್ಲಿ ಆದರೂ ಆಗ್ಬೋದು. ವೆರಿ ಡೇಂಜರಸ್. ಪವಿತ್ರವಾದ ಸ್ಥಾನ ಕೊಟ್ಟಿದ್ದಾರೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ನೀಟಾಗಿ ಮಾಡ್ಕೊಳ್ಳಿ. ಆ ಒಂದು ಹಣದ ಆಸೆಗೆ ಹೋಗಿ ಹೋಗಿ ಮಾಡತಕ್ಕಂಥದ್ದು ವೆರಿ ವೆರಿ ಡೇಂಜರಸ್ ಜಾಬ್ ವಿ ಆರ್ ಡೂಯಿಂಗ್. ಪುಣ್ಯದ ಕೆಲಸ, ನಾವು ಕೂತಿರೋದೆಲ್ಲ ಪುಣ್ಯ. ಇಂಥದ್ದೆಲ್ಲ ಯಾರಿಗೆ ಸೀಟು, ಈ ಸೀಟ್ ಯಾರಿಗೂ ಸಿಗಲ್ಲ ಅಷ್ಟು ಈಸಿಯಾಗಿ. ವೆರಿ ವೆರಿ ಡಿಫಿಕಲ್ಟ್ ಸೀಟ್ ಇವೆಲ್ಲ. ಸಿಕ್ಕಿದಾಗ ಭಾಳ ಹುಷಾರಾಗಿ ಮಾಡೋಣ. ನಮ್ಮನ್ನು ಕಾಲು ಎಳೆಯೋರು ಸಾಕಷ್ಟು ಜನ ಇರ್ತಾರೆ, ನನ್ನ ಎಳೆದಿದ್ದಾರೆ ಬೇಕಾದಷ್ಟು. ಐ ವಿಲ್ ನೆವರ್ ಕೇರ್ ಅಬೌಟ್ ದೆಮ್. ಇನ್ನೂ ಒಂದಷ್ಟು ಕಾಲು ಎಳೆದ್ರೆ ಎಗೇನ್ ಐ ವಿಲ್ ಕಮ್ ಅಂಡ್ ಸಿಟ್ ಬ್ಯಾಕ್ ಹಿಯರ್. ದಟ್ ಈಸ್ ದಿ ವಿಲ್ ಪವರ್ ಐ ಆಮ್ ಹ್ಯಾವಿಂಗ್. ವಿಲ್ ಪವರ್ ಸಾಕಷ್ಟು ಸ್ಟ್ರಾಂಗ್ ಇದೆ ನನಗೆ. ತುಂಬ ಜನ ಗೊತ್ತಿಲ್ಲ ನನ್ನ ವಿಲ್ ಪವರ್ ಎಷ್ಟಿದೆ ಅಂತ. ನನ್ನ ಜಾತಕ ನೋಡಿದಾಗ ಇವ್ನು ಹಾಳಾಗಿ ಹೋಗ್ತಾನೆ ಅಂತ ಹೇಳ್ತಾರೆ ಅದೇ ಜ್ಯೋತಿಷರು. ಮೈ ವಿಲ್ ಪವರ್ ವಿಲ್ ಡ್ರೈವ್, ದಟ್ ಈಸ್ ಮೈ ಇದು. ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇಲ್ಲಿ ಗುರುಜಿಯವರು ಒಂದು ಮಾತನ್ನ ಹೇಳಿದ್ರು, ಯಾರ್ಯಾರಿಗೋ ಒಂದೊಂದು ವಿಶೇಷವಾದಂತಹ ಸ್ಥಾನಗಳನ್ನ ಭಗವಂತ ಅನ್ನೋನು ಕನ್ನಿಸಿ ಕೊಡ್ತಾನೆ, ಕಲ್ಪಿಸ್ಕೊಡ್ತಾನೆ. ಆ ಒಂದು ಸ್ಥಾನದ ದುರುಪಯೋಗವನ್ನ ಯಾವಾಗ ಒಬ್ಬ ಮನುಷ್ಯ ಮಾಡ್ಕೊಳ್ಳೋದಕ್ಕೆ, ಹಾಗೆ ಬೇರೆಯವರನ್ನ ಕೆಡುಕು ಬಯಸೋದಕ್ಕೆ ಯಾವಾಗ ಪ್ರಯತ್ನ ಪಡ್ತಾನೋ, ಅವಾಗ ಖಂಡಿತವಾಗ್ಲೂ ಕೂಡ ಬೇರೆಯವ್ರಿಗೆ ಕೆಡುಕನ್ನ ಮಾಡೋದಕ್ಕೆ ಹೋಗಿ ತನಗೆ ಕೆಡುಕಾಗೋದಂತು ಇಲ್ಲಿ ಸತ್ಯ ಅಂತೇಳಿ ಹೇಳ್ಬೋದು. ಸೊ ಹಾಗಾಗಿ ಬೇರೆಯವರಿಗೆ ಒಳ್ಳೆದನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಪಡಬೇಕು. ಕೆಟ್ಟದನ್ನ ಮಾಡೋಕ್ಕೆ ನೀವು ಎಷ್ಟು ಪ್ರಯತ್ನ ಪಡ್ತೀರೋ ಅಷ್ಟೇ ಕೆಡುಕು ನಿಮ್ಗೂ ಕೂಡ ಆಗುತ್ತೆ. ಒಳ್ಳೇದ್ ಮಾಡ್ಲಿಲ್ಲ ಅಂದ್ರೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ, ಯಾವುದೇ ಪ್ರಾಬ್ಲಮೇ ಇಲ್ಲ. ಕೆಡುಕನ್ನ ಕೂಡ ಮಾಡೋದಕ್ಕೆ ಹೋಗ್ಬೇಡಿ ಅನ್ನೋಂಥದ್ದು ಇಲ್ಲಿ ಒಂದು ಒಳ್ಳೆ ಸಂದೇಶ ಅಂತೇಳಿ ಹೇಳ್ಬೋದು. ಎಸ್, ಈ ಸಂದೇಶ ಈಗಾಗಲೇ ಸಾಕಷ್ಟು ಜನಕ್ಕೆ ಅರ್ಥ ಆಗಿರುತ್ತೆ. ಎಸ್, ಕಾರ್ಯಕ್ರಮದಲ್ಲಿ ಈಗ ಒಂದು ಬ್ರೇಕ್ ಬ್ರೇಕ್ ಆದ್ಮೇಲೆ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಆದ್ಮೇಲೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್, ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿ ಬಾರಿಯೂ ಕೂಡ ದಿನೇಶ್ ಗುರುಜಿ ಅವರು ಒಂದಲ್ಲ ಒಂದು ತಂತ್ರವನ್ನ ಹೇಳ್ಕೊಡ್ತಾರೆ. ಇವತ್ತು ಯಾವ ತಂತ್ರ ಅಂತ ಹೇಳ್ಬಿಟ್ಟು ನೀವೆಲ್ಲರೂ ಯೋಚನೆ ಮಾಡ್ತಾ ಇರ್ತೀರಾ. ಮನೆಯಲ್ಲಿ ಆಗು ಹೋಗುಗಳು, ಏಳು ಬೀಳು, ಜಗಳ, ಕಲಹ, ಮನಸ್ತಾಪ ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಹಾಗಾಗಿ ನೀವೆಲ್ಲರೂ ಪ್ರೀತಿಯಿಂದ ಇರಬೇಕು, ಒಗ್ಗಟ್ಟಿನಿಂದ ಇರಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅನ್ನುವಂತಹ ವಿಶೇಷ ತಂತ್ರವನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಗುರುಜಿಯವರು ತಿಳಿಸ್ಕೊಡ್ತಾರೆ. ಸೊ ಹಾಗಾಗಿ ಕಾರ್ಯಕ್ರಮವನ್ನ ನೋಡ್ತಾ ಇರಿ. ಎಸ್, ಕಾಲರ್ ಹೇಳಿದ್ದಾರೆ, ಮಾತನಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಮ್ಯಾಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕು? ನಮ್ಮ ಮದರ್ ಬಗ್ಗೆ ಕೇಳ್ಬೇಕಾಗಿತ್ತು ಮ್ಯಾಮ್. ಓಕೆ, ಅವರ ಹುಟ್ಟಿದ ದಿನಾಂಕ ಎಲ್ಲ ತಿಳಿಸ್ಕೊಡಿ. ಇಲ್ಲ ಮ್ಯಾಮ್, ಪ್ರಶ್ನೆ ಶಾಸ್ತ್ರ. ಓಕೆ, 1 ರಿಂದ 149 ಒಂದು ನಂಬರ್ ಹೇಳಿ. 56 ಮ್ಯಾಮ್. 56. ಓಕೆ, ಈಗ ಪ್ರಶ್ನೆ ಏನಿತ್ತು ಕೇಳಿ. ನಮಸ್ಕಾರ. ನಮಸ್ತೆ ಗುರುಜಿ. ಸೂರ್ಯ ಪ್ರಶ್ನೆಯಲ್ಲಿ ಕೇಳ್ತಾ ಇದ್ರೆ 8-11 ಸ್ವಲ್ಪ ಪ್ರಾಬ್ಲಮ್ ಇದೆ, ಹೇಳಿ ಏನ್ ಕೇಳ್ಬೇಕು? ಹೆಲ್ತ್ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ನಕ್ಷತ್ರ ನಾಡಿ ಒನ್ ಆಫ್ ದ ಬೆಸ್ಟ್ ಪ್ರೋಗ್ರಾಮ್ ಗುರುಜಿ. ಹೌದಾ? ಡೈಲಿ ಐ ವಿಲ್ ವಾಚ್ ಪ್ರೋಗ್ರಾಮ್ ಸರ್. ವೆರಿ ಗುಡ್ ಸರ್. ಏನ್ ಮಾಡ್ಕೊಂಡಿದ್ದೀರಾ? ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ ಗುರುಜಿ. ನಮ್ಮಲ್ಲಿ ನೋಡೋರೆಲ್ಲ ಎಲ್ಲ ಎಜುಕೇಟೆಡ್ ಸೇ ಬಿಡಿ. ಡೆಫಿನೆಟ್ಲಿ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅಂದರೆ ವಿಚಾರವಂತರು ಅಂತ ಹೇಳ್ಬೋದು. ಹೆಲ್ತ್ ಪ್ರಾಬ್ಲಮ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಬಿಕಾಸ್ ಸ್ವಲ್ಪ ಟ್ಯಾಬ್ಲೆಟ್ ತೊಗೊಳ್ತಾ ಇರಬೇಕು. ಅಂದರೆ ಹೋಗಲ್ಲ ಇದು, ಅಂದರೆ ಹಾಗೆ ಇರುತ್ತೆ, ಲಾಂಗ್ ಟರ್ಮ್ವರೆಗೂ ಹಾಗೆ ಇರತಕ್ಕಂಥದ್ದು. ಮುಂದೆ ಬರತಕ್ಕಂಥ ಚಂದ್ರ ದಶಾ ನೋಡ್ಬಿಟ್ಟು ಚೆಕ್ ಮಾಡ್ತೀನಿ, ಏನಾದ್ರು ಸ್ವಲ್ಪ ಚೇಂಜಸ್ ಆಗುತ್ತಾ ಅಂತ. ಇಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಬರ್ತಾ ಇದೆ ಸರ್. ಐ ಕಾಂಟ್ ಹೆಲ್ಪ್ ಇಟ್, ಜಾಸ್ತಿ ಆಗುತ್ತೆ ಅಂತ ಬರ್ತಾ ಇದೆ. ಏನಾಗಿದೆ ಆರೋಗ್ಯದಲ್ಲಿ? ಸರ್, ಮೆಂಟಲಿ ಡಿಸೀಸ್ ಇದೆ ಗುರುಜಿ. ಸಾರಿ ಸರ್, ಐ ಕಾಂಟ್ ಹೆಲ್ಪ್, ರಿಯಲಿ ಡಿಫಿಕಲ್ಟ್. ಮೆಂಟಲ್ ಅಂದ್ರೆ ಏನು, ಒಬ್ಬರೇ ಮಾತಾಡ್ಕೋತಾರಾ ಅಥವಾ? ಅಲ್ಲ ಸರ್, ಟ್ಯಾಬ್ಲೆಟ್ ಮಾಡ್ತಾ ಇದ್ರು ಗುರುಜಿ, ಕಂಟಿನ್ಯೂ. ಬಟ್ ಇನ್ನೂ ಜಾಸ್ತಿ ಆಗುತ್ತೆ ಚಂದ್ರದಶೆಯಲ್ಲಿ. ಟೈಮಿಂಗ್ ಹಂಗಿದೆ, ಫ್ರಮ್ 2020 ಆಗಸ್ಟ್ ಆದ್ಮೇಲೆ
ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಮ್ಗೆ ನಕ್ಷತ್ರದ ಲೆವೆಲ್ ಅಲ್ಲಿ 8 ಬರ್ತಾ ಇದೆ. ನಕ್ಷತ್ರ ಲೆವೆಲ್ ಅಲ್ಲಿ 8 ಬಂತು ಅಂತಂದ್ರೆ ಹಾಸ್ಪಿಟಲೈಸೇಷನ್ ಆಗ್ಬಿಡುತ್ತೆ. ಅದರ ಕಂಪ್ಲೀಟ್ ಎಫೆಕ್ಟು ವೀನಸ್ ಅಲ್ಲಿ 9 ಮತ್ತೆ ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥದ್ದು ಜಾಸ್ತಿ ಆಗ್ಬಿಡುತ್ತೆ. ಈಗ ಸದ್ಯಕ್ಕೆ ನೀವು ಟ್ಯಾಬ್ಲೆಟ್ ಕೊಡ್ತಾ ಇರ್ಬೋದು, ಬಟ್ ಫೇಟ್ನ ಚೇಂಜ್ ಮಾಡೋದು ಭಾಳ ಕಷ್ಟ. ಅದು ಬಂದ್ಬಿಟ್ಟಿದೆ ಅಂತಂದ್ರೆ ವಾಟ್ ವಿ ಕ್ಯಾನ್ ಡು ಕಾಂಬಿನೇಷನ್ ಯಾವ್ದು ಸಿಗ್ತಾ ಇಲ್ಲ. 5-11 ಎಲ್ಲಿದ್ದೀರಾ, ಯಾವ ಊರಲ್ಲಿ ಇರೋದು ನೀವು? ಕುಂದಾಪುರ ಗುರುಜಿ. ಕುಂದಾಪುರ, ಫೈನೇನ್ ಶುಕ್ರ ಅಲ್ಲಿ ಮಣಿಪಾಲ್ ಹತ್ರ ಇಂದ್ರಾಣಿ ಟೆಂಪಲ್ ಇದೆ, ಇಂದ್ರಾಳಿ ಟೆಂಪಲ್ ಅಂತಿದೆ ಮಣಿಪಾಲ್ ಹತ್ರ. ಓಕೆ ಗುರುಜಿ. ಅಲ್ಲಿ ನಿಮ್ಮಮ್ಮನ್ನ ಒಂದು ಫ್ರೈಡೇಸ್ ಕರ್ಕೊಂಡು ಹೋಗ್ಬೇಕಾಗತ್ತೆ, ಜಸ್ಟ್ ವಿಸಿಟ್. ಓಕೆ, ಸಾಧ್ಯವಾದಷ್ಟು ಫ್ರೈಡೇಸ್ ಕರ್ಕೊಂಡು ಹೋಗಿ. ಅದ್ರ ಜೊತೆಗೆ ಈ ಪೌರ್ಣಮಿ ಬರತಕ್ಕಂತ ದಿವಸದಲ್ಲಿ, ಪೌರ್ಣಮಿ ಇರುತ್ತಲ್ಲ ಆ ಒಂದು ನೈಟ್, ಒಂದು ಡೇ, ಆ ಡೇ ನೈಟ್ ಇರತಕ್ಕಂಥದ್ದು ಅಟ್ಲೀಸ್ಟ್ 1 hour to 2 hours ಅಲ್ಲಿ ಆಚೆ ಕಡೆ ಅವರು ಚೇರ್ ಹಾಕಿ ಕೂರಿಸಿ ದಯವಿಟ್ಟು. ಇದನ್ನ ರೆಗ್ಯುಲರ್ ಪೌರ್ಣಮಿಗೆ ಮಾಡ್ತಾ ಇದ್ರೆ ಒಂದು 50% ಚಾನ್ಸಸ್ ಇರುತ್ತೆ. ಬಟ್ ದಶಾನ ನಾವು ಚೇಂಜ್ ಮಾಡಕ್ ಬಹಳ ಕಷ್ಟ. ಮತ್ತೆ ಯಥೇಚ್ಛವಾಗಿ ನೀವು ನಿಮ್ಮ ತಾಯಿಗೋಸ್ಕರ ಈ ಪ್ರಶ್ನೆ ಕೇಳೋದ್ರಿಂದ ತ್ರಯಂಬಕ ಮಂತ್ರ ವಿಶೇಷವಾಗಿ ಹೆಲ್ಪ್ ಆಗುತ್ತೆ. ಅನ್ಲಿಮಿಟೆಡ್ ಆಗಿ ನಿಮ್ಮ ತಾಯಿ ಕೈ ಇಟ್ಕೊಂಡು ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾತ್ ಮೃತ್ಯೋರ್ಮುಕ್ಷೇ ಮಾಮೃತಾತ್ ಅಂತ ಅನ್ಲಿಮಿಟೆಡ್ ಯಾವಾಗ ಯಾವಾಗ ಆಗುತ್ತೋ ನಿಮ್ಮ ಅಮ್ಮನ ಹತ್ರ ಹೋಗಿ ಕೈ ಇಟ್ಕೊಳ್ಳಿ, ಮಂತ್ರ ಹೇಳ್ತಾರೆ. ಯು ವಿಲ್ ಬಿ ಪಾಸಿಂಗ್ ದಿ ಎನರ್ಜೀಸ್ ಆರ್ಡ್ ಆಫ್ ಮೃತ್ಯುಂಜಯ ಮಂತ್ರ. ನೀವು ಎಷ್ಟು ಸ್ಟ್ರಾಂಗ್ ಆಗಿ ಮಾಡ್ತಿರೋ ನಾನು ಹೇಳ್ತಕ್ಕಂಥದ್ದೆಲ್ಲ ಸುಳ್ಳಾಗುತ್ತೆ. ನಾನು ಹೇಳಿದ್ದೀನಿ ಚೆನ್ನಾಗಿರಲ್ಲ ಅಂತ, ಅದನ್ನ ಸುಳ್ಳು ಮಾಡೋ ಕೆಲಸ ನಿಮ್ಮದು. ಮಾಡಿ, ವರ್ಕ್ ಮಾಡಿ, ಇಂಜಿನಿಯರಿಂಗ್ ಓದಿ, ಫ್ರೀ ಟೈಮ್ ಸಿಕ್ಕಾಗೆಲ್ಲ ಟೇಕ್ ಕೇರ್ ಆಫ್ ಯುವರ್ ಮದರ್. ಆಲ್ ದಿ ಬೆಸ್ಟ್, ಗುಡ್ ಲಕ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ನೆಕ್ಸ್ಟ್ ಕಾಲರ್. ಹಲೋ ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ, ಯಾರ ಬಗ್ಗೆ ಕೇಳ್ಬೇಕು? ಮಗಳ ಬಗ್ಗೆ ಕೇಳಿಕ್ಕಿತ್ತು. ಅವಳದ್ದು, ನನ್ನ ಹೆಸರು ವಂದನ ಅಂತ, ಮಗಳ ಹೆಸರು ದಿವೇಶ್ ಅಂತ. 17/11/1991. ನಿಧಾನ 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 ಅಮ್ಮ, 17/11/1991 ಅಲ್ವಾ? 2:50 ಮಧ್ಯಾಹ್ನ. ಮಧ್ಯಾಹ್ನ 2:50. ಹೌದು ಹೌದು. ಓಕೆ, ಹುಟ್ಟಿದ ಸ್ಥಳ ಮಂಗಳೂರು. ಓಕೆ, ಮಂಗಳೂರು ಅಂತ ಹೇಳಿದ್ರಿ. ಓಕೆ, ಪ್ರಶ್ನೆ ಏನಿತ್ತು ಅಂತ ಹೇಳ್ಬಿಟ್ಟು, ನಿಮ್ಮ ಮಗಳ ಬಗ್ಗೆ ಅಲ್ವಾ? ಹೌದೌದು. ಓಕೆ, ಈಗ ಕೇಳಿ ಪ್ರಶ್ನೆಯನ್ನ. ನಮಸ್ಕಾರ ಗುರುಜಿ, ನನ್ನ ಮಗಳಿಗೆ ಮದುವೆಗೆ 5 ವರ್ಷ ಆಯ್ತು. ಅವಳಿಗೆ ಸಂತಾನದಲ್ಲಿ ಸ್ವಲ್ಪ ಡಿಲೇ ಆಗ್ತಂಟು, ಅದ್ರ ಬಗ್ಗೆ ಕೇಳಿಸಿತ್ತು. ನೀವು ತುಂಬಾ ಸ್ವೀಟ್ ಆಗಿ ಮಾತಾಡಿದ್ರಿ, ಬಟ್ ನಂಗೇನು ಅರ್ಥ ಆಗಿಲ್ಲ. ಅಲ್ಲ, ಅವಳು ಅವಳಿಗೆ ಸಂತಾನದ ವಿಷಯದಲ್ಲಿ ತೊಂದರೆ ಆಗ್ತಾ ಉಂಟು. 5 ವರ್ಷ ಆಯ್ತು ಮದುವೆ. ಆಯ್ತಾಯ್ತು, ನೋಡ್ತೀನಿ ನೋಡ್ತೀನಿ. ಡನ್. ಬುಧ ದೇಶ ನಡೀತಾ ಇದೆ, 2020 ಫೆಬ್ರವರಿವರೆಗೂ ಆಗೋಗುತ್ತದು. ಬುಧ ಮತ್ತೆ ಕುಜನ್ ನೋಡೋಣ. ಬುಧನ ಕಾಂಬಿನೇಷನ್ ಅಲ್ಲಿ 4, ಬುಧ 4 ಬರ್ತಾ ಇದೆ, ಹೈಲಿ ಡಿಫಿಕಲ್ಟ್. 9 ಮೆಡಿಕಲ್ ಟ್ರೀಟ್ಮೆಂಟ್ ಹೋಗ್ಬೇಕು. ಕುಜನಲ್ಲಿ ಇದೆಯಾ, ಶುಕ್ರನಲ್ಲಿ ಇದೆಯಾ? ನೋ, ಸಂತಾನ ಭಾಗ್ಯ ಇಲ್ಲ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಎಷ್ಟು ವರ್ಷ ಆಯ್ತು? 5 ವರ್ಷ ಒಂದೇ ಟ್ರೈ ಮಾಡ್ಬೇಕು. 999 ಕಾಂಬಿನೇಷನ್ ಬಂದಿದೆ, ಟ್ರೈ ಮಾಡಿದಾರ ಅದನ್ನು ಕೂಡ? ಅವಳಿಗೆ ಔಷಧಿಯಲ್ಲಿ ಮಾಡುವ ಅಂತ ಟ್ರೈ ಮಾಡ್ತಿದ್ದಾರೆ, ಈಗ ಬೇಡ ಅಂತ ಹೇಳಿ ಹೇಳಿದ್ದಾರೆ ಡಾಕ್ಟರ್. ಅದನ್ನು ಟಫ್ ಕಾಂಬಿನೇಷನ್ ಇದೆ ಎಲ್ಲಾ ವಿಚಾರದಲ್ಲೂ. ಕಸ್ಪಲ್ಲೂ ಕೂಡ ನಾನು ಟ್ರೈ ಮಾಡ್ತೀನಿ. 5th ಹೌಸ್ ಸ್ಯಾಟರ್ನ್ ಕೂಡ ನೋ ಕಾಂಬಿನೇಷನ್ ಆಫ್ 2-5 ಇಲ್ಲ 11 ಇಲ್ಲ. ಐಮ್ ರಿಯಲಿ ಸಾರಿ ಮೇಡಮ್. ಕುಜನ ಆರಾಧನೆ ಮಾಡ್ತಕ್ಕಂಥದ್ದು ಸ್ವಲ್ಪ ಒಳ್ಳೇದಾಗುತ್ತೆ. 2-8-9 ವಿತ್ ಒಂದು ಪರಿಹಾರ ಕೊಡಕ್ಕೆ ನನಗೆ ಟ್ರೈ ಮಾಡಿ. ಕುಜ ಮತ್ತು ಚಂದ್ರ, ಕುಜನ ಉಂಗುರ ಆಗಿರ್ತಕ್ಕಂಥ ಅವಳ ಮತ್ತು ಚಂದ್ರನ ಉಂಗುರ ಆಗಿರ್ತಕ್ಕಂಥ ಮುತ್ತನ್ನು ಎರಡನ್ನೂ ಸೇರಿಸಿ ಉಂಗುರದ ಬೆರಳು ಧರಿಸ್ಬೇಕಾಗತ್ತೆ. ಅದ್ರ ಜೊತೆಗೆ ಶನಿ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು. ಯಥೇಚ್ಛವಾಗಿ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಬೌಮಾಯ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೋಬೇಕು. ಮತ್ತು ಶಿವನ ದೇವಸ್ಥಾನಕ್ಕೆ ಭೇಟಿ, ಶನಿ ದೇವಸ್ಥಾನಕ್ಕೆ ಭೇಟಿ ಮಾಡಲೇಬೇಕು. ಜಾತಕದಲ್ಲಿ ಬಂದಿಲ್ಲ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ವೀಕ್ಷಕರ ಕಾರ್ಯಕ್ರಮದಲ್ಲಿ ಈಗ ಒಂದು ವಿರಾಮ. ವಿರಾಮದ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. Oh,
ಬ್ರೇಕ್ ಆದ್ಮೇಲೆ ಮತ್ತೊಮ್ಮೆ ಸ್ವಾಗತ. ಸ್ಕಾಲರ್ ಹಿಡಿದಾರೆ, ಮಾತನಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ ಹೇಳಿ, ಯಾರ ಬಗ್ಗೆ ಕೇಳ್ಬೇಕು? ನಮ್ ಮಗನ್ ಬಗ್ಗೆ ಕೇಳ್ಬೇಕಾಗಿತ್ತಮ್ಮ. ಓಕೆ, ಅವರ ಹುಟ್ಟಿದ ದಿನಾಂಕ ಎಲ್ಲ ತಿಳಿಸ್ಕೊಡಿ. 27/3/82 27/3/1982 ಸಾಯಂಕಾಲ 7 ಗಂಟೆ ಸಾಯಂಕಾಲ 7 ಗಂಟೆ ಹುಟ್ಟಿದ್ದು ಬೆಂಗಳೂರು. ಓಕೆ, ಬೆಂಗಳೂರು ಅಂತೇಳಿ ಹೇಳ್ತಾ ಇದ್ದೀರಾ. March 21 ನಕ್ಷತ್ರ ನಾಡಿ ಕ್ಲಾಸಸ್ ನಡೀತಾ ಇದೆ, ಅಟೆಂಡ್ ಆಗೋದಕ್ಕೆ ಪ್ರಯತ್ನ ಪಡಿ. ಸರಿಮ್ಮ. ಓಕೆ, ಈ ಕೇಳಿಮ್ಮ, ಪ್ರಶ್ನೆ ಏನಿತ್ತು? ನಮ್ಮ ಮಗಂದು ಕೆಲ್ಸದ ಬಗ್ಗೆ ಮದ್ವೆ ಬಗ್ಗೆ ಕೇಳ್ಬೇಕಾಗಿತ್ತಮ್ಮ. ಓಕೆ, ಕುಜದಶೆ ನಡೀತಾ ಇದೆ, ರಾಹು ಭುಕ್ತಿ ನಡೀತಾ ಇದೆ. ಕುಜ ಮತ್ತೆ ರಾಹು ಕಾಂಬಿನೇಷನ್ ನೋಡೋಣ ಹೇಗಿದೆ ಅಂತ. ಕುಜ ಮದ್ವೆಗೆ ಏನ್ ತೊಂದ್ರೆ ಇಲ್ಲ, ರಾಹು ಕೂಡ ಮದ್ವೆಗೆ ಸ್ವಲ್ಪ ಅವ್ರು ಹಿಂದೇಟ್ ಆಗ್ತಾ ಇದ್ರು ಅಷ್ಟೇ, ಅದ್ ಬಿಟ್ರೆ ಮದ್ವೆ ಆಗ್ತಕ್ಕಂಥದ್ದು ಅವ್ರು ಸ್ವಲ್ಪ ಎಸ್ ಅಂದ್ರೆ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ, ಅವ್ರು ಇನ್ನೂ ಸ್ವಲ್ಪ ಸೆಟ್ಲ್ ಆಗ್ಬೇಕು ಅಂತ ಅಷ್ಟೇ. ಜಾಬ್ ಚೆನ್ನಾಗಿದೆ ಅಂತ ಬರ್ತಾ ಇದೆ, ಏನ್ ತೊಂದ್ರೆ ಇದೆ? ಅದು ಪ್ರಾಬ್ಲಮ್, ಹೊರಗಡೆ ಹೋಗ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾನೆ, ಅದು ಆಗ್ತಿಲ್ಲ. ಫಾರಿನ್ ಕಾಂಬಿನೇಷನ್ ಸದ್ಯಕ್ಕೆ ಇಲ್ಲ, ಮುಂದೆ ಬರ್ತಕ್ಕಂತ ಶನಿ ಭುಕ್ತಿಲಿ ಬರುತ್ತೆ. ಕುಜದಶ ಶನಿ ಭುಕ್ತಿಲಿ 3/9/12 ಕಾಂಬಿನೇಷನ್ 3/12 ಕಾಂಬಿನೇಷನ್ ಬರುತ್ತೆ, ಅವಾಗಲೇ ಹೋಗೋದು. ಅದಕ್ಕೆ ನಕ್ಷತ್ರ ನಾಡಿ ಕಲ್ತಾಗ ನಮ್ಗೆ ಗೊತ್ತಾಗುತ್ತೆ ಯಾವಾಗ ಹೋಗ್ತಿವಿ ಅಂತ. ಸುಮ್ನೆ ಚೇಂಜ್ ಮಾಡ್ತಾ ಇರ್ತಾನೆ, ಯಾವಾಗ ಹೋಗ್ತಾನೆ ಗೊತ್ತಿಲ್ಲ. ನಾವೆಲ್ಲ ಡಾರ್ಕ್ ಅಲ್ಲಿ ಇರ್ತೀವಿ, ನಕ್ಷತ್ರ ನಾಡಿ ಇಸ್ ಎ ಲೈಟ್. ಬನ್ನಿ ಕಲ್ತ್ಕೊಳ್ಳಿ. ಯಾಕೆ ವೈ ಆರ್ ವಿ ವೇಸ್ಟಿಂಗ್ ಟೈಮ್? ಯಾರ್ಯಾರಿಗೆ ಜ್ಯೋತಿಷ್ಯ ನೋಡಕ್ ಇಷ್ಟ, ಜ್ಯೋತಿಷ್ಯ ಕಾರ್ಯಕ್ರಮ ಇಷ್ಟ, ದಿನೇಶ್ ಗುರುಜಿ ಇಷ್ಟ, ಪ್ಲೀಸ್ ಕಮ್ ಟು ನಕ್ಷತ್ರ ನಾಡಿ ಸಬ್ಜೆಕ್ಟ್. ತುಂಬಾ ಚೆನ್ನಾಗಿದೆಯಮ್ಮ. ಈ ಇಯರ್ ಎಂಡ್ ಅಥವಾ ಮುಂದಿನ ವರ್ಷ ಮದುವೆ ಕಾಂಬಿನೇಷನ್ ಬರ್ತಾ ಇದೆ. ಇವ್ರೇನು ಅಂದ್ರೆ ಮೈಂಡ್ ಅಲ್ಲಿ ಇನ್ನು ಸ್ವಲ್ಪ ಸೆಟ್ಲ್ ಆಗ್ಬೇಕು, ದುಡ್ಡು ಮಾಡ್ಕೋಬೇಕು. ಬಿಸ್ನೆಸ್ ಮೈಂಡ್ ಸ್ವಲ್ಪ ಜಾಸ್ತಿ ಬರ್ತಾ ಇದೆ ಇವ್ರಿಗೆ, ಬಿಸ್ನೆಸ್ ಮೈಂಡ್. ಬಟ್ ಬಿಸ್ನೆಸ್ ಆಗ ಬರಲ್ಲ, ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಬಿಸ್ನೆಸ್ ಆಗ ಬರಲ್ಲ, ಬಿಸ್ನೆಸ್ ಇಂದ ದೂರ ಇರ್ತಕ್ಕಂಥದ್ದು ಸ್ವಲ್ಪ ಒಳ್ಳೇದು. ಸ್ವಲ್ಪ ಮಟ್ಟಿಗೆ ಮೆಡಿಟೇಷನ್ ಮಾಡಿದ್ರೆ ಕಾನ್ಸ್ಟೆಂಟ್ ಸಿಗುತ್ತೆ. ಮೆಡಿಟೇಷನ್ ಇವ್ರಿಗೆ ಬಹಳ ಒಳ್ಳೇದು. ಮತ್ತೆ ನಿದ್ದೆ ಮಾಡ್ಬೇಕಾದ್ರೆ ಹಾಲನ್ನು ಪಕ್ಕದಲ್ಲಿ ಇಟ್ಕೊಂಡು ಬೆಳಿಗ್ಗೆ ಹೊತ್ತು ಆಚೆ ಆಗ್ತಕ್ಕಂಥದ್ದು ದೂರ ಆಗ್ತಕ್ಕಂಥದ್ದು ಒಳ್ಳೇದು. ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್, ವೀಕ್ಷಕರು ಕಾಯ್ತಾ ಇದಾರೆ. ನಾವು ಒಗ್ಗಟ್ಟಾಗಿರ್ಬೇಕು, ಪ್ರೀತಿಯಿಂದ ಇರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಯಾವ ತಂತ್ರ ಅಂತ ಹೇಳಿ ಎಸ್ ಬನ್ನಿ ಕೇಳೋಣಂತೆ ಗುರುಜಿನ. ಗುರುಜಿ, ಬಹಳ ಸುಲಭವಾಗಿರ್ತಕ್ಕಂತ ತಂತ್ರ ಕೊಡ್ತೀನಿ. ಮನೇಲಿ ಬಹಳಷ್ಟು ಕಿರಿಕಿರಿ ಆಗ್ತಾ ಇದೆ, ಯಾರ್ಯಾರ ಮಾತು ಕೇಳ್ತಾ ಇಲ್ಲ, ತುಂಬಾ ಗಲಾಟೆ ಮಾಡ್ತಾ ಇದಾರೆ, ಮಕ್ಕಳ ತರ ಗಲಾಟೆ ಮಾಡ್ತಾ ಇದ್ದಾರೆ. ಶ್ ಅಂತ ಹೇಳಿದ್ರು ಸುಮ್ನಿಲ್ಲ, ಅಂತ ಟೈಮಲ್ಲಿ ಏನ್ ಮಾಡೋದು? ಒಂದು ಬಟ್ಲು ಸಕ್ಕರೆ, ಒಂದು ದೊಡ್ಡ ಬಟ್ಲು ಸಕ್ಕರೆ, ಸ್ವಲ್ಪ ಇರುವೆ ಹತ್ತದಂಗೆ ನೋಡ್ಕೋಬೇಕು. ಯಾಕಂದ್ರೆ ಒಂದು ವಾರ ಇಡಬೇಕು. ಇದನ್ನ ಯಾವ ದಿವಸ ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು, ನಾಳೆನೂ ಸ್ಟಾರ್ಟ್ ಮಾಡ್ಬೋದು, ಬುಧವಾರನು ಸ್ಟಾರ್ಟ್ ಮಾಡ್ಬೋದು, ಶುಕ್ರವಾರನು ಸ್ಟಾರ್ಟ್ ಮಾಡ್ಬೋದು. ನಿಮ್ಗೆ ಯಾವ್ದಾರು ಒಂದು ವಾರ ದೇವರ ಮನೆಯಲ್ಲಿ ಇರ್ತಕ್ಕಂಥದ್ದು, ಆದರೆ ಶಿವನನ್ನು ಪ್ರಾರ್ಥನೆ ಮಾಡಬೇಕು. ಶಿವನನ್ನು ಪ್ರಾರ್ಥನೆ ಮಾಡಬೇಕು, ಶಿವನನ್ನು ಪ್ರಾರ್ಥನೆ ಮಾಡಿ ಈ ಮಂತ್ರವನ್ನು 108 ಸತಿ ಹೇಳಬೇಕು. ಓಂ ಕ್ರಿಮೈಂ ಸಂಗ್, ಓಂ ಕ್ರಿಮೈಂ ಸಂಗ್ ವೈಮನಸ್ಯ ಸರ್ವಜನಮೇ ವಶಮಾನಾಯ ಸ್ವಾಹ ಅಂತ. ಯಾರಾದರೂ ಮನೇಲಿರ್ತಕ್ಕಂಥವ್ರು ಹಿರಿಯರಿರ್ಬೋದು, ಮನೇಲಿರ್ತಕ್ಕಂಥ ಗೃಹಿಣಿಯರಿರ್ಬೋದು, 108 ಸತಿ ಬೆಳಿಗ್ಗೆ ಸಾಯಂಕಾಲ ಹೇಳ್ತಕ್ಕಂಥದ್ದು. ಒಂದು ವಾರ ಆದ ನಂತರ ಆ ಸಕ್ಕರೆಯಿಂದ ಏನಾರು ಸ್ವೀಟ್ನ ತಯಾರಿಸಿ ಪ್ರತಿಯೊಬ್ಬರು ಅದನ್ನು ಸೇವನೆ ಮಾಡಬೇಕು. ಪ್ರತಿಯೊಬ್ಬರು ಮನೇಲಿರ್ತಕ್ಕಂಥವ್ರು ಎಲ್ಲರೂ ಸೇವನೆ ಮಾಡಿದ್ರೆ ಡೆಫಿನೆಟ್ಲಿ ಈ ಒಂದು ಪವರ್, ಮಂತ್ರದ ಪವರ್, ತಂತ್ರದ ಪವರಿಂದ ಎಲ್ಲರೂ ಸೈಲೆಂಟ್ ಆಗಿ ಎಲ್ಲರೂ ಚೆನ್ನಾಗಿ ಮಾತಾಡೋಕ್ಕೆ, ಒಂದು ಬಾಂಧವ್ಯದಿಂದ ಮಾತಾಡೋಕ್ಕೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಇದೆಲ್ಲ ಬರೋದು ಈ ವೈಮನಸ್ಸೆ ಬರ್ತಕ್ಕಂಥದ್ದೆಲ್ಲ ಮೈಂಡ್ ಸೆಟ್ ಇಂದ. ಒಬ್ಬರೊಬ್ಬರು ಮೈಂಡ್ ಸೆಟ್ ಮನೇಲೆಲ್ಲ ಸ್ವಲ್ಪ ಕೇಳಬೇಕಾಗತ್ತೆ, ಒಬ್ಬರೊಬ್ಬರು ಮಾತು ಕೇಳಬೇಕಾಗತ್ತೆ. ಫ್ಯಾಮಿಲಿ ಮಾತುಗಳು ಫಸ್ಟ್ನ ನಾವು ಕೇಳಬೇಕಾಗತ್ತೆ, ನಾವು ಕೇಳಲ್ಲ. ನಮ್ಮದೇ ಓನ್ ಪ್ರಿಜುಡೈಸಸ್ ಅಂತ ಹೇಳ್ತೀವಿ, ವಿ ಹ್ಯಾವ್ ಅವರ್ ಓನ್ ಪ್ರಿಜುಡೈಸಸ್, ವಿ ಶುಡ್ ನೆವರ್ ಡೂ ದಟ್. ಮನೆ ಮನೇಲಿ ಸ್ವಲ್ಪ ಮಾತುಗಳು ಕೇಳಬೇಕು, ಇಂಟ್ರಾಕ್ಷನ್ ಇಟ್ಕೋಬೇಕು. ಹೆಲ್ತಿ ಡಿಬೇಟ್ ಇರಬೇಕು, ನಾಟ್ ಎ ಸ್ಟ್ರಾಂಗ್ ಬ್ಯಾಡ್ ಡಿಬೇಟ್, ಹೆಲ್ತಿ ಡಿಬೇಟ್ ಇರಬೇಕು. ಯಾವಾಗ ನಾವು ಒಬ್ಬರೊಬ್ಬರು ಮಾತು ಕೇಳ್ತೀವೋ ಡೆಫಿನೆಟ್ಲಿ ಅವಾಗ ಯಾವುದೇ ಗಲಾಟೆ ಇರಲ್ಲ, ಕೂಲ್ ಆಗಿರ್ತೀವಿ, ಸಮಾಧಾನ ಆಗಿರ್ತೀವಿ. ಮನೆ ನೆಮ್ಮದಿಯಾಗಿದ್ರೆ ನಾವು ಹೋಗಿ ಆಚೆ ಕಡೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಮನೇಲಿ ನಾವು ಗೆಲ್ಲಬೇಕು, ಯಾವಾಗಲೂ ಮನೇಲಿ ಗೆದ್ದುಬಿಟ್ರೆ ಅಲ್ಲಿ ಖುಷಿಯಾಗಿ ಆಚೆ ಏನು ಬೇಕಾದ್ರೂ ಹೋಗಿ ನಾವು ಮಾಡ್ಬೋದು. ಆಮೇಲೆ ನಿಮಗೆ ಸಪೋರ್ಟ್ ಬರೋದೇ ಅಷ್ಟು, ಯಾವಾಗಲೂ ಫ್ಯಾಮಿಲಿ ಯಾರು ನಿಮ್ಮ ಜೊತೆಲಿದ್ದಾರೆ, ಪಕ್ಕದಲ್ಲಿದ್ದಾರೆ, ಅವರೇ ನಿಮಗೆ ಸಪೋರ್ಟ್ ಬರೋದು. ಎಂಥ ಕಷ್ಟದ ಟೈಮಲ್ಲೂ ನಿಮಗೆ ಸಪೋರ್ಟ್ ಬರ್ತಕ್ಕಂಥದ್ದೇ ನಾನು ಹೇಳ್ತಾ ಇದ್ದೀನಿ ವೀಕ್ಷಕರೇ, ಇಟ್ಸ್ ಫ್ಯಾಮಿಲಿ. ಎಂಡಿಗೆ ಬರೋದು ಫ್ಯಾಮಿಲಿನೇ, ವಿತೌಟ್ ಫ್ಯಾಮಿಲಿ ನಥಿಂಗ್ ಇಸ್ ದೇರ್. ಫ್ರೆಂಡ್ಸು ಅವರೆಲ್ಲರೂ, ಈ ಎಸ್ಪೆಷಲಿ ಯಂಗ್ಸ್ಟರ್ಸ್ ಫ್ರೆಂಡ್ಸ್ ಫ್ರೆಂಡ್ಸ್ ಅಂತ ಹೋಗ್ತಾರೆ, ನೋ ಇಟ್ಸ್ ರಾಂಗ್. ಆಮೇಲೆ ಕೆಲವರು ಗಂಡಸರು ಏ ಆಫೀಸು ಅದು ಇದು ಮನೇಲಿರ್ತಕ್ಕಂಥ ಹೆಂಗಸರನ್ನ ಬೈಯೋದು ಹೊಡಿಯೋದು ಎಲ್ಲ ಮಾಡ್ತಾ ಇದ್ದಾರೆ. ಇಟ್ಸ್ ಆಲ್ ಡೇಂಜರಸ್. ನಿಮಗೆ ಒಳ್ಳೊಳ್ಳೆ ಪೊಸಿಷನ್ ಇರ್ಬೋದು, ಬಟ್ ಯು ಡೋಂಟ್ ಹ್ಯಾವ್ ರೈಟ್ಸ್ ಟು ಟಚ್ ಎ ಹ್ಯೂಮನ್ ಅದರ್ ಹ್ಯೂಮನ್ ಬೀಯಿಂಗ್. ಅವ್ರು ನಿಮಗೆ ಸಹಾಯ ಮಾಡಕ್ಕೆ ಬಂದಿರೋರಲ್ಲ, ನಿಮಗೆ ಹೆಲ್ಪ್ ಮಾಡಕ್ಕೆ ಬಂದಿರೋರಲ್ಲ, ನಿಮಗೆ ಒಂದು ಹ್ಯಾಂಡ್ ಹೋಲ್ಡಿಂಗ್ ಬಂದಿರೋರು. ಯು ಡೋಂಟ್ ಹ್ಯಾವ್ ರೈಟ್ಸ್ ಟು ಡೂ ಎನಿಥಿಂಗ್.
ನೀವು ಜಸ್ಟ್ ನೀವು ತಾಳಿ ಕಟ್ಬಿಟ್ಟಿದ್ದೀರಾ, ಅವ್ರಿಗೆ ಹಣ ಕೊಟ್ಟಿದ್ದೀರಾ, ಊಟ ಆಗ್ತಾ ಇರೋದೇ, ದಟ್ ಇಸ್ ನಾಟ್, ದಟ್ ಇಸ್ ಯುವರ್ ಡ್ಯೂಟಿ, ದಟ್ಸ್ ಯುವರ್ ಡ್ಯೂಟಿ ಅಂಡ್ ಮೈ ಡ್ಯೂಟಿ ಆಲ್ಸೋ ಆಸ್ ಎ ಹಸ್ಬೆಂಡ್. ಅದನ್ನ ಮಾಡಬೇಕು, ಆಸ್ ಎ ಫಾದರ್ ಅದು ಮಾಡಬೇಕು. ಅದು ಬಿಟ್ಬಿಟ್ಟು ವಿ ಶುಡ್ ನೆವರ್, ವಿ ಶುಡ್ ಟೇಕ್ ಕೇರ್ ಆಫ್ ದೆಮ್ ವೆರಿ ವೆಲ್. ಅದು ವೆರಿ ಇಂಪಾರ್ಟೆಂಟ್. ಒಳ್ಳೇದಾಗ್ಲಿ, ಸರ್ವೇ ಜನ ಸುಖಿನೋ ಭವಂತ. ಧನ್ಯವಾದಗಳು ಗುರುಜಿ. ಎಸ್ ವೀಕ್ಷಕರೇ, ಈ ಕಾರ್ಯಕ್ರಮ ತುಂಬಾ ಇಷ್ಟ ಆಗಿರಬಹುದು ಅಂತ ಹೇಳಿ ಭಾವಿಸ್ತಾ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.